ಎಲ್ಲರಿಗೆ ನಮಸ್ಕಾರ ಐ ಐ ಅಂದರೆ ಏನು ಐ ಯು ಐ ಸ್ಟ್ಯಾಂಡ್ಸ್ ಫಾರ್ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಇದು ಸರಳ ರೀತಿಯಲ್ಲಿ ನಾವು ಹೇಳುವಾಗ ವೈಫ್ದು ಮೊಟ್ಟೆ ರಿಲೀಸ್ ಆಗುವಾಗ ಬಾಡಿ ಒಳಗೆ ಮೊಟ್ಟೆ ರಿಲೀಸ್ ಆಗುವಾಗ ಹಸ್ಬೆಂಡ್ದು ಸ್ಪರ್ಮ್ಸ್ ನಾವು ಪ್ರೊಸೆಸ್ ಮಾಡಿ ಗರ್ಭಕೋಶ್ ಒಳಗೆ ಇಡೋದು ಸೊ ಇದು ಪ್ರೊಸೀಜರ್ ನಾವು ಹೇಗೆ ಮಾಡ್ತೇವೆ ಪ್ರೊಸೀಜರ್ ಮಾಡಲಿಕ್ಕೆ ಕೆಲವೊಮ್ಮೆ ನಾವು ವೈಫ್ಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತೇವೆ ಇಂಜೆಕ್ಷನ್ಸ್ ಕೊಡ್ತೇವೆ ಅವ್ರದ್ದು ಮೊಟ್ಟೆ ಗ್ರೋ ಗ್ರೋತ್ ಆಗಲಿಕ್ಕೆ ಬೆಲ್ವಣಿಗೆ ಆಗಲಿಕ್ಕೆ ವಿ ವಿಲ್ ಗಿವ್ ದೆಮ್ ಸಮ್ ಟ್ಯಾಬ್ಲೆಟ್ಸ್ ಆರ್ ಇಂಜೆಕ್ಷನ್ಸ್ ಇದು ಗ್ರೋತ್ ನಾವು ಸ್ಕ್ಯಾನಿಂಗಲ್ಲಿ ಟ್ರ್ಯಾಕ್ ಮಾಡ್ತೇವೆ ಎಗ್ ರಿಲೀಸಿಂಗ್ ಟೈಮ್ ಹಸ್ಬೆಂಡ್ದು ಇಜಾಕುಲೇಟ್ ಅವರು ಐ ವಿ ಎಫ್ ಸೆಂಟರ್ಗೆ ಬರಬೇಕು ಇಲ್ಲದೆ ನಮ್ಮ ಸೆಂಟರ್ಗೆ ಬರಬೇಕು ಅವ್ರು ಒಂದು ಸ್ಯಾಂಪಲ್ ಕೊಡಬೇಕು ಆ ಸ್ಯಾಂಪಲ್ ನಾವು ಪ್ರೊಸೆಸ್ ಮಾಡಿ ಗರ್ಭಕೋಶ್ ಒಳಗೆ ಇಡೋದು ಓಕೆ ಸೊ ಎಗ್ ರಿಲೀಸ್ ಆಗುವಾಗ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಸೆಮೆನ್ ಸ್ಯಾಂಪಲ್ ನಾವು ಪ್ರೊಸೆಸ್ ವೀರ ಸ್ಯಾಂಪಲ್ ಪ್ರೊಸೆಸ್ ಮಾಡಿ ಗರ್ಭಕೋಶ್ ಒಳಗೆ ನಾವು ಇಡ್ತೇವೆ ಈಗ ಎಲ್ಲ ಪೇಶೆಂಟ್ಸ್ಗೆ ಚಿಕ್ಕ ಪ್ರೊಸೀಜರ್ ಇಲ್ಲಾದರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆದರೂ ಅವರಿಗೆ ಇಷ್ಟ ನೋ ಬಡಿ ವಾನ್ಸ್ ಟು ಗೋ ಫಾರ್ ಎನಿ ಹೈಯರ್ ಟ್ರೀಟ್ಮೆಂಟ್ಸ್ ಈಗ ಮೇನ್ ಥಿಂಗ್ ಇಸ್ ಐ ವೈಗೆ ಐ ವೈ ಮಾಡಿ ಮಾಡಿದರೆ ನಿಮಗೆ ಸಕ್ಸಸ್ ಆಗ್ತದೆ ಅಲ್ಲ ದಟ್ ಈಸ್ ಅ ಮೇನ್ ಥಿಂಗ್ ಓಕೆ ಸೊ ಸುಮ್ಮನೆ ಜಸ್ಟ್ ಬಿಕಾಸ್ ನಿಮಗೆ ಐ ವಿ ಎಫ್ ಮಾಡಲಿಕ್ಕೆ ಇಷ್ಟ ಇಲ್ಲ ಆರ್ ನಿಮಗೆ ಎಫೋರ್ಡೆಬಿಲಿಟಿ ಇಲ್ಲಾದರೆ ಸುಮ್ಮನೆ ಐ ಐ ವೈ ಮಾಡಿದರೆ ಯೂಸ್ ಇಲ್ಲ ಈ ಐ ಐ ಐ ಪ್ರೊಸೀಜರ್ ಯಾರಿಗೆ ಯುನೋ ಬೆನಿಫಿಟ್ ಆಗ್ತದೆ ಅಂದರೆ ನಿಮಗೆ ಮ್ಯಾರೇಜ್ ಆಗಿ ಫ್ಯೂ ಇಯರ್ಸ್ ಆಗಿದೆ ತ್ರೀ ಟು ಫೋರ್ ಇಯರ್ಸ್ ಮ್ಯಾಕ್ಸಿಮಮ್ ನಿಮ್ಮ ವಯಸ್ ಜಾಸ್ತಿ ಇಲ್ಲ ತುಂಬ ಲೈಕ್ ತರ್ಟಿ ಫೈವ್ ಇಯರ್ಸ್ ತರ್ಟಿ ಸಿಕ್ಸ್ ಇಯರ್ಸ್ ಲೇಡೀಸ್ದು ಏಜ್ ಇಲ್ಲ ಮೇಲ್ ಕೌಂಟ್ಸ್ ನಾವು ಬೇರೆ ಪರೀಕ್ಷೆ ಮಾಡುವಾಗ ಕೌಂಟ್ಸ್ ತುಂಬ ಲೋ ಇಲ್ಲ ಒಂದು ಅಟ್ಲೀಸ್ಟ್ ಹತ್ತು ಹದಿನೈದು ಮಿಲಿಯನ್ ಟೋಟಲ್ ಮೋಟಿಲಿಟಿ ಕೌಂಟ್ ಬರಬೇಕು ನಾವು ಸೊ ಸೆಮೆನ್ ಪ್ರೊಸೆಸ್ ಮಾಡಿ ಪೇಷಂಟ್ಸ್ಗೆ ಹೇಳ್ತೇವೆ ನಿಮಗೆ ಈ ಕೌಂಟ್ಸ್ದಲ್ಲಿ ಐದು ಬೆನಿಫಿಟ್ ಆಗಬಹುದು ಆಗ ನೀವು ಐ ವೈಗೆ ಹೋಗ್ಬೋದು ಇಲ್ಲಾಂದರೆ ಕೌಂಟ್ ತುಂಬ ಲೋ ಇದ್ದರೆ ಗರ್ಭಕೋಶ್ ಒಳಗೆ ಇಟ್ಟರೆ ಸಹ ಇಲ್ಲಿಯಿಂದ ಸ್ಪರ್ಮ್ಸ್ ಟ್ಯೂಬ್ ಒಳಗೆ ಬರಬೇಕು ಟ್ಯೂಬ್ ಬರೆಗೆ ಸ್ವಿಮ್ ಆಗಲೇಬೇಕು ಸೊ ಸಿಂಪ್ಲಿ ಗರ್ಭಕೋಶ್ ಒಳಗೆ ಇಟ್ಟರೆ ಯೂಸ್ ಇಲ್ಲ ಇಟ್ ಹ್ಯಾಸ್ ಟು ಬೆನಿಫಿಟ್ ಯು ಆ್ಯಂಡ್ ಅದಕ್ಕೆ ಐ ವೈ ಪ್ರೊಸೀಜರ್ದು ಸಕ್ಸಸ್ ರೇಟ್ ಹತ್ತು ಹದಿನೈದು ಪರ್ಸೆಂಟ್ ಇಂದ ಜಾಸ್ತಿ ಇಲ್ಲ ಇಟ್ ಈಸ್ ನಾಟ್ ಮೋರ್ ದೆನ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಸೊ ನೂರು ಪೇಷಂಟ್ಸ್ಗೆ ನಾವು ಐ ವೈ ಮಾಡಿದರೆ ಹತ್ತು ಹದಿನೈದು ಪೇಷಂಟ್ಸ್ ಮಾತ್ರ ದಂಪತಿಗಳು ಮಾತ್ರ ಪ್ರೆಗ್ನೆಂಟ್ ಆಗ್ತಾರೆ ಏಯ್ಟಿ ಫೈವ್ ಟು ನೈಂಟಿ ಪೇಷಂಟ್ಸ್ ಪ್ರೆಗ್ನೆಂಟ್ ಆಗೋದಿಲ್ಲ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಟು ರಿಮೆಂಬರ್ ಥ್ಯಾಂಕ್ ಯು